ಎಸ್, ಹೇಗೆ ನಡೀತಾ ಇತ್ತು ಈ ಲೈಂಗಿಕ ದೌರ್ಜನ್ಯ ಅನ್ನೋದರ ಬಗ್ಗೆ ವಿದ್ಯಾರ್ಥಿನಿಯರು ಎಳೆಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸ್ವಾಮಿಗಳಿಗೆ ಹಣ್ಣು ಸಿಹಿ ಕೊಡಿ ಅಂತ ವಾರ್ಡನ್ ಕಳಿಸ್ತಾ ಇದ್ರಂತೆ. ಅಲ್ಲಿ ಹೋದರೆ ಚಿತ್ರಹಿಂಸೆ ಕಾದಿದೆ ಅಂತ ಹುಡುಗಿಯರು ಹೋಗೋದಕ್ಕೆ ಒಪ್ಕೊಳ್ಳದೆ ಇದ್ದಾಗ ವಾರ್ಡನ್ ರಶ್ಮಿ ಅವರಿಗೆ ಬಾಯಿಗೆ ಬಂದಂಗೆ ಬೈತಿದ್ರಂತೆ. ಅಷ್ಟೇ ಅಲ್ಲ, ಅವ್ರ ಮೇಲೂ ಕೂಡ ಹಲ್ಲೆ ಮಾಡೋದಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ರಂತೆ. ಇನ್ನು ವಾರ್ಡನ್ ಕಾಟ ತಡ್ಕೊಳ್ಳೋಕ್ಕಾಗದೆ ಸ್ವಾಮೀಜಿಗಳಿಗೆ ಹಣ್ಣು ಮತ್ತು ಜ್ಯೂಸು ಹೀಗೆ ತೆಗೆದುಕೊಂಡಂತ ಹೋದಂಥ ಸಂದರ್ಭದಲ್ಲಿ ಸ್ವಾಮೀಜಿಗಳು ಅಲ್ಲಿ ವಿದ್ಯಾರ್ಥಿನಿಯ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರಂತೆ. ಅದಕ್ಕೆ ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ಮತ್ತೊಬ್ಬರು ಔಷಧಿ ಬೆರೆಸಿ ಜ್ಯೂಸನ್ನು ಕೊಡ್ತಿದ್ರಂತೆ ಮತ್ತು ಲೈಂಗಿಕ ದೌರ್ಜನ್ಯವನ್ನು ನಡೆಸ್ತಿದ್ರಂತೆ. ಯಾವುದಕ್ಕೂ ಒಪ್ಪಲಿಲ್ಲ ಅಂದರೆ ತುಂಬ ಬಲವಂತ ಮಾಡ್ತಾ ಇದ್ರಂತೆ. ಇನ್ನು ವಾರ್ಡನ್ ಕೂಡ ನಾನು ಹೋಗಲ್ಲ ಅಂತಂದರೆ ಅವಾಚ್ಯ ಶಬ್ದಗಳಿಂದ ವಿದ್ಯಾರ್ಥಿನಿಯರನ್ನು ನಿಂದಿಸ್ತಿದ್ರಂತೆ. ಲೈಂಗಿಕವಾಗಿ ಬಳಸಿಕೊಳ್ಳುವ ಮುನ್ನ ಕುಟುಂಬಸ್ಥರಿಗೆ ಏನಾದರೂ ಸಹಾಯ ಮಾಡ್ತಿದ್ರಂತೆ. ನೆರವಿನ ನಂತರ ಲೈಂಗಿಕ ಉದ್ದೇಶಕ್ಕೆ ಅವರು ಬಳಸ್ಕೊಳ್ತಾ ಇದ್ರು. ಹೀಗಾಗಿ ಲೈಂಗಿಕ ಕಿರುಕುಳವನ್ನು ಕೆಲ ವಿದ್ಯಾರ್ಥಿನಿಯರು ಪ್ರಶ್ನೆ ಮಾಡಿದ್ದಕ್ಕೆ ಅವರನ್ನು ಹಾಸ್ಟೆಲ್ನಿಂದ ಹೊರಗಡೆ ಹಾಕಲಾಗಿದೆ. ಹಾಸ್ಟೆಲ್ನಿಂದ ಸ್ವಾಮೀಜಿ ಬೆಡ್ರೂಮ್ಗೆ ಈ ವಾರ್ಡನ್ ವಿದ್ಯಾರ್ಥಿನಿಯರನ್ನು ಕಳಿಸ್ತಾ ಇದ್ಲಂತೆ. ಸರತಿಯಂತೆ ದಿನಕ್ಕೊಬ್ಬರು ಸ್ವಾಮೀಜಿ ಬೆಡ್ರೂಮ್ಗೆ ಹೋಗಬೇಕು. ವಿದ್ಯಾರ್ಥಿನಿಯರಿಗೆ ವಾರಕ್ಕೊಮ್ಮೆ ಹಣ್ಣು ಮತ್ತು ಸಿಹಿಯ ಆಶೀರ್ವಾದ ಅನ್ನೋ ನೆಪದಲ್ಲಿ ಏಕಾಂತ ಸೇವೆ ಮಾಡಿಸ್ಕೊತಾ ಇದ್ರಂತೆ. ಇದು ಯಾವುದೋ ಫಿಲಮ್ ಸ್ಟೋರಿ ಇದ್ದಂಗೆ ಐತಪ್ಪ. ವಾರಕ್ಕೊಮ್ಮೆ ಹಣ್ಣು ಮತ್ತು ಸಿಹಿಯ ಆಶೀರ್ವಾದ ಅಂತ ಏಕಾಂತ ಸೇವೆ ಮಾಡಿಸ್ಕೊಳ್ಳೋದು ಅಂತಂದರೆ ಅವರ ಮೇಲೆ ಲೈಂಗಿಕವಾಗಿ ದೌರ್ಜನ್ಯವನ್ನು ಎಸ್ಕೋದು. ಶಾಲಾ ಮಕ್ಕಳನ್ನು ರೇಪ್ ಮಾಡಲೆಂದೇ ಈ ಹೊಸ ಸೇವೆಯನ್ನು ಅವರು ಆಯೋಜಿಸ್ತಾ ಇದ್ರಂತೆ, ಏಕಾಂತ ಸೇವೆ. ಸೊ ಈ ಏಕಾಂತ ಸೇವೆಯನ್ನು ಶಾಲೆಯಲ್ಲಿ ಆರಂಭಿಸಿ ಹೆಣ್ಮಕ್ಕಳನ್ನು ತನ್ನ ತ್ರಿಷೆಗೆ ಬಳಸ್ಕೊಳ್ತಾ ಇದ್ರು ಸ್ವಾಮೀಜಿ ಅನ್ನೋಂಥದ್ದು ಬರ್ತಾ ಇರುವಂತಹ ಆರೋಪ. ವಿದ್ಯಾರ್ಥಿನಿಯರು ಕೈಕಾಲು ಮುಗಿದ್ರೂ ಕೂಡ ಸ್ವಾಮೀಜಿ ಬಿಡ್ತಾ ಇರಲಿಲ್ಲ. ಒಪ್ಪದೇ ಇದ್ದ ವಿದ್ಯಾರ್ಥಿನಿಯರಿಗೆ ಸಿಹಿಯಲ್ಲಿ ಮತ್ತು ಬರೆಸುವಂಥ ಔಷಧಿ ಹಾಕ್ತಾ ಇದ್ರು. ಅರೆಪ್ರಜ್ಞಾವಸ್ಥೆಯಲ್ಲಿರುವ ವಿದ್ಯಾರ್ಥಿನಿಯರ ಮೇಲೆ ರೇಪ್ ಮಾಡ್ತಾ ಇದ್ರು ಸ್ವಾಮೀಜಿ. ಬಲವಂತದ ಲೈಂಗಿಕತೆ ನಂತರ ಟಿಶ್ಯೂ ಪೇಪರ್ ಬಳಸ್ತಾ ಇದ್ರು ಸ್ವಾಮೀಜಿ. ಯಾರಿಗಾದರೂ ತಿಳಿಸಿದರೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ರು. ಅಷ್ಟೇ ಅಲ್ಲ, ಕೆಲ ವಿದ್ಯಾರ್ಥಿನಿಯರ ಪೋಷಕರಿಗೆ ಹಣಕಾಸಿನ ನೆರವು ಕೂಡ ಕೊಡುವಂತಹ ಭರವಸೆಯನ್ನು ಈ ಸ್ವಾಮೀಜಿ ಮುರುಘಾಮಠದ ಶ್ರೀಗಳು ಮಾಡ್ತಿದ್ರಂತೆ.